ಕರೆಂಟ್ ಅಲ್ಲ, ಫ್ಯೂಸ್ ಹೋಗ್ಬಿಟ್ಟಿತ್ತು. ಹಾಕ್ದೆ ನೋಡು, ಬರ್ನ್ ಆಗೋಯ್ತು ಮಸಾಲೆ. ಯಾರು ಸರ್ ಅದು? ಮೂರು ವರ್ಷ ಕಟ್ಟಿದ್ದ ಮನೆ, ಮಧ್ಯದಲ್ಲಿ ಒಂದು 9 ತಿಂಗಳು ನಿಲ್ಸಿದ್ವಿ ಯಾಕಂದ್ರೆ ಕಾರಣಾಂತರಗಳಿಂದ. ಮೂರು ವರ್ಷ ಫಿನಿಶ್ ಆಗುತ್ತೆ, ಮೂರು ವರ್ಷನೂ ಅವರಿದ್ದಾರೆ ಅವ್ರ ಅಣ್ಣ. ಈಗ ನಾನು ಆ್ಯಸ್ ಎ ಟೆಕ್ನಿಷಿಯನ್ನು, ಫೈಟ್ ಮಾಸ್ಟ್ರು, ಡೈರೆಕ್ಟ್ರು, ಆ್ಯಕ್ಟ್ರು ಎಲ್ಲ ಅಲ್ವಾ. ಅವರು ಮನೇನ ಹೆಂಗೆ ನಿಭಾಯಿಸ್ತಾರೆ ಅಂತ ಹೇಳ್ಬಿಡ್ತೀನಿ. ಮನೆ ಕ್ಲೀನ್ ಫುಲ್, ಅವರೇ ಇನ್ಚಾರ್ಜ್, ಅವರೇ ಮಾಡ್ತಾರೆ ಮನೆ ಕ್ಲೀನ್. ಲೆಕ್ಕ ಹಾಕೊಳ್ಳಿ, ನೀವು ನಮ್ಮ ಮನೆ ನೋಡಿದ್ದೀರಾ, ಫುಲ್ ಕ್ಲೀನ್ ಅವರೇ ಮಾಡ್ತಾರೆ. ಆಡಿಯನ್ಸ್ಗೆ ತೋರಿಸೋಣ ಮನೆ, ಖಂಡಿತ ತೋರಿಸೋಣ ಆಡಿಯನ್ಸ್ಗೆ. ಇಷ್ಟಲ್ಲೇ ಮನೆ ತೋರಿಸೋಣ. ಏನು ಬಡವ್ರ ಮನೆ ಸ್ವಾಮಿ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಏನೋ ನಾವೇನು ಶ್ರೀಮಂತರಲ್ಲ, ಕಷ್ಟದಿಂದ ಬಂದಿದ್ದೀವಿ. ಈಗ ಒಂದು ಸ್ಟ್ಯಾಂಡರ್ಡಾಗಿ ಲೈಫ್ ಹೋಗ್ತಾ ಇದೆ. ಮನೆ ಎಲ್ಲ ಇಂಪಾರ್ಟೆಂಟು, ನಿಮ್ಮ ಮನಸ್ಸಲ್ಲಿ ಜಾಗ ಇಂಪಾರ್ಟೆಂಟು ಅರ್ಥ ಮಾಡ್ಕೊಳ್ಳಿ, ಓಕೆನಾ? ಅದು 100% ಕೊಟ್ಟಿದ್ದೀರಾ, ಮುಂದೇನು ಕೊಡ್ತೀರಾ, ನನ್ನ ಕಾನ್ಫಿಡೆನ್ಸ್ ಇದೆ. ಆಡಿಯನ್ಸ್ ಅವ್ರು ಯಾವತ್ತೂ ಕೈ ಬಿಡಲ್ಲ. 31 ವರ್ಷದಿಂದ ನಾನು ಫೈಟ್ ಮಾಸ್ಟರ್ ಆಗಿ ನಾನು ನೋಡ್ಕೊಂಬಂದ್ರೆ ಲೆಕ್ಕ ಹಾಕೊಳ್ಳಿ, ನಮ್ಮ ಆಡಿಯನ್ಸ್ ಎಷ್ಟು ಒಳ್ಳೆಯವರು, ಎಷ್ಟು ಪ್ರೀತಿ ಮಾಡ್ತಾರೆ ನನ್ನ ಅಂತ. 31 ಇಯರ್ಸ್ ಆಯ್ತು ನಾನು ಫೈಟ್ ಮಾಸ್ಟರ್ ಆಗಿ, ಆಯಿತಾ? ಸೊ ಅವ್ರು ಅವ್ರ ಹೃದಯದಲ್ಲಿ ಜಾಗ ಕೊಟ್ಬಿಟ್ಟವ್ರು ನನಗೆ, ಅದು ನಾನು ಹೆಮ್ಮೆ ಎಂದು ಹೇಳ್ಕೊತೀನಿ, ಆಯಿತಾ? ನಿಮಗೆ ಏನು ಹೇಳ್ತಾ ಇದ್ದೆ ಸರ್? ಹಾಂ, ಮನೆ ಕ್ಲೀನ್ ಅವರೇ. ಇನ್ನೊಂದು ಮೈಂಡಲ್ಲಿ ಇಟ್ಕೊಳ್ಳಿ, ಮನೆ ಅವ್ರಿಗೆ ಹೆಂಗಿರ್ಬೇಕಂದ್ರೆ ಶೋರೂಮಲ್ಲಿ ಇದ್ದಂಗೆ ಇರಬೇಕು. ಶೋರೂಮ್ ನಮ್ಮ ಚಿಕ್ಕಮಗಳು ಹೇಳ್ತಾರೆ, ನೀವು ಶೋರೂಮ್ ಥರನೇ ಇರಬೇಕು ಮನೆ. ಯಾವುದು ಒಂದು ಚಿಕ್ಕದ ಪೇಪರು ಎಲ್ಲಿ ಬಿದ್ದಿರಂಗಿಲ್ಲ. ನೀವು ಒಂದ್ಸರಿ ಬಂದು ನಮ್ಮ ಮನೆ ಅಬ್ಸರ್ವ್ ಮಾಡಿ ಗೊತ್ತಾಗುತ್ತೆ. ಚಿಕ್ಕ ಪೇಪರ್ ಬಿದ್ದರೆ ಏನಕ್ಕೆ ಪೇಪರ್ ಬಿಸಾಕಿದೆ ಅಂತ ರೈಟ್ ಲೆಫ್ಟ್ ಮಗಳಿಗೆ ಇಲ್ಲ ನನಗೆ. ಎಲ್ಲ ನೀಟಾಗಿ ಡಸ್ಟ್ಬಿನ್ಗೆ ಹೋಗ್ಬಿಡ್ಬೇಕು, ನೀಟಾಗಿರ್ಬೇಕು ಮನೆ. ಡಸ್ಟಿಂಗ್ ಅವರೇ ಮಾಡ್ತಾರೆ, ವೈಪಿಂಗ್ ಅವರೇ ಮಾಡ್ತಾರೆ. ಆಮೇಲೆ ಒಂದು 6 ತಿಂಗಳು ಯಾರನ್ನೋ ಕೆಲಸದವ್ರು ಇಟ್ಕೊಂಡಿದ್ರು, ಅವ್ರಿಗೆ ಸೆಟ್ ಆಗಲ್ಲ ಬೇರೆಯವ್ರು ಮಾಡೋದು. ಮೇನ್ ಅದು ಬೇರೆಯವ್ರು, ಅವ್ರು ತುಂಬ ನೀಟು, ತುಂಬ ನೀಟ್ ಅಂದರೆ ನನಗೆ ನೀಟ್ ಬಂದಿದ್ದು ಅವರಿಂದನೇ. ನನಗೆ ನೀಟ್ನೆಸ್, ನನಗೆ ಹೆಂಗೆ ನೀಟ್ನೆಸ್ ಅಂದರೆ ಮದುವೆ ಆದಮೇಲೆ ಪ್ರತಿಯೊಂದರಲ್ಲೂ ಅವ್ರು ನೀಟು. ಏನೇ ಈಗ ಹೆಂಗಿರಬೇಕು, ಈಗ ಡ್ರೆಸ್ಸಿಂಗಲ್ಲಿರ್ಬೋದು, ಆಮೇಲೆ ಕೈ ತೊಳಿದಿರ ಏನು ಮುಟ್ಟಂಗೆ ಇಲ್ಲ. ಊಟ ಕೈ ತೊಳೆದು ಮಾಡೇ ಮಾಡ್ತೀವಿ, ಆ ಸೆಕೆಂಡ್ರಿ ಆಯಿತಾ? ಏನೇ ಈಗ ಒಂದು ಆ್ಯಪಲ್ ತಿನ್ಬೇಕಾದ್ರೂ ನೀಟಾಗಿ ಕೈ ತೊಳೆದು ಆ್ಯಪಲ್ ತಿನ್ನಬೇಕು, ಒಂದು ಫ್ರೂಟ್ಸ್ ತಿನ್ನಬೇಕಾದ್ರೂ ಕೈ ತೊಳ್ಕೊಂಡು ತಿನ್ನಬೇಕು, ಎಲ್ಲ ನೀಟಾಗಿ ತಿನ್ನಬೇಕು. ಅಯ್ಯೋ, ಕೊರೋನಾನ ಇದು ಯಾವುದು ಸರ್, ಇದು ಯಾವುದು, ಇದು ಇದಕ್ಕೆ ಹತ್ತಾಕೊಳ್ಳಿ. ಈ ಸ್ಯಾನಿಟೈಸಿಂಗು, ಈ ಮಾಸ್ಕು, ಇವೆಲ್ಲ ನಾನು ಮದುವೆ ಆದಾಗಿನಿಂದ ಬಂದುಬಿಟ್ಟಿದ್ದೆ. ನನಗೆ ಇದು ನಾನು ನೋಡ್ತಾ ಇದ್ದೆ, ಈಗ ಹೊಸದು ನನಗೆ ಈ ಕೊರೋನಾದ. ನಾನು ಅನ್ಕೊಂತೀನಿ ಸುಮಾರು ಜನ, ನಾನು ಈ ಪ್ರೊಡಕ್ಷನಲ್ಲಿ ಶೂಟಿಂಗ್ ಹೋಗ್ಬೇಕಾದ್ರೆ ಸುಮಾರು ಜ ಪ್ರೊಡಕ್ಷನ್ ಬಾಯ್ಸ್ ನನಗೆ ಊಟ ಬಡ್ಸೋಕ್ಕೆ ಬರ್ತಾರಲ್ವಾ. ಸೊ ಅವರು ಹಿಂಗೆ ಬರ್ತಾರೆ, ತಟ್ಟೆ ಇಡ್ತಾರೆ, ಅವ್ರಿಗೆ ನಾನು ಹೇಳ್ತೀನಿ. ಅವರು ಕೈಯಲ್ಲಿ ಏನು ಮುಟ್ಟಂಗಿಲ್ಲ. ಕೆಲವ್ರು ಏನು ಮಾಡ್ತಾರೆ, ಇಡ್ಲಿ ಕೈಯಲ್ಲಿ ಎತ್ಕೊಂಬಂದು ಹಾಕ್ತಾರೆ, ವಡೆ ಕೈಯಲ್ಲಿ ಎತ್ಕೊಂಬಂದು ಹಾಕ್ತಾರೆ. ಅಪ್ಪ ದಯವಿಟ್ಟು ನೀವು ಇಡ್ಲಿ ವಡೆನ ಕೈಯಲ್ಲಿ ತಂದು ಹಾಕಬೇಡಿ, ಸ್ಪೂನಲ್ಲಿ ಹಾಕಿ ಅಂತ ಹೇಳ್ತೀನಿ. ನಾನು ಹೋದ್ರೆ ಟೆನ್ಷನ್ ಪ್ರೊಡಕ್ಷನ್ ಅವ್ರಿಗೆ, ನೀವು ಯಾವ ಪ್ರೊಡಕ್ಷನ್ ಅವ್ರು ಕೇಳಿ, ಅಯ್ಯೋ ಅವ್ರು ಭಾಳ ಕಟ್ಟ ಕೊಡ್ತಾರೆ ಅಂತಾರೆ. ನೀಟಾಗಿ ಕೈಯಲ್ಲಿ ಮುಟ್ಬೇಡ್ರಮ್ಮ, ನೀಟಾಗಿ ಇಲ್ಲಿ ಕೈಗೆ ಏನಾದರೂ ಹಾಕ್ಕೊಳ್ಳಿ, ಇಲ್ಲಾಂದರೆ ಸ್ಪೂನಲ್ಲಿ ಹಾಕಿ ಅಂತೀನಿ. ಸೊ ಕೈಯಲ್ಲೇನು ಮುಟ್ಟಂಗಿಲ್ಲ ನನಗೆ, ಅದೆಲ್ಲ ಕಲ್ತಿರೋದು ನನ್ನ ಹೆಂಡತಿಯಿಂದ, ಆಯಿತಾ? ಸೊ ಹಿಂಗೆ ತುಂಬಾ ಕಟ್ಟ ಕೊಡ್ತೀನಿ ಆಚೆ ಕಡೆ ನಾನು, ಓಕೆ? ಸೊ ಇವರು ಆ ಥರ ಮನೆಯಲ್ಲಿ. ಆಮೇಲೆ ನಮ್ಮ ಮನೆಯಲ್ಲಿ ನನಗೆ ನನ್ನ ಮಕ್ಕಳಿಗೆ ಅಷ್ಟು ಮನೆಯಲ್ಲಿ ಯಾವ ಸಾಮಾನು ಎಲ್ಲಿದೆ ಅಂತ ನಮಗೆ ಗೊತ್ತು. ನೀ ಕಟ್ಟಿನ ಪ್ಲೇಟ್ ಕೊಡ್ರಿ, ಟೈ ಅಂತ ಹೋಗ್ತೀನಿ, ಅದಕ್ಕೆ ಗೊತ್ತೆ ಎಲ್ಲಿ ಇಟ್ಟಿರ್ತಾರೆ ಅಂತ ಎತ್ಕೊಂಬಂದು ಕೊಡ್ತೀನಿ. ಆಮೇಲೆ ಈ ಕೊಳೆ ಎಲ್ಲ ರಿಪೇರಿ ಆದರೆ ಅವರೇ ರೆಡಿ ಮಾಡಿಬಿಡ್ತಾರೆ ಸರ್, ಕೊಳೆ ಎಲ್ಲ ರಿಪೇರಿ ಈ ಕೊಡೆ ನಾನು ಮಾಡ್ತೀನಿ. ಏ ಬಿಡ್ರಿ, ನಾನು ಮಾಡ್ತೀನಿ ಟ್ರೈ. ಕೊಳೆ ಹಿಂಗೆ ಏನದು ಅದು ಹಂಗೆ ಕಟ್ಟಿನ ಪ್ಲೇರು ರಿಂಚ್ ಕೊಡ್ರಿ ಅಂತ ರಿಂಚ್ ಎತ್ಕೊಂಡು ಹಂಗೆ ಟೈಟ್ ಮಾಡಿ ಅವರೇ ಮಾಡಿಬಿಡ್ತಾರೆ. ನನಗೆ ಮಾಡೋಕ್ಕೆ ಬಿಡಲ್ಲ, ನಾನು ಹೆಲ್ಪರ್ ಅವ್ರಿಗೆ, ತೊಗೊಂಡೋಗಿ ಕೊಟ್ಬಿಡ್ತೀನಿ. ಆಯಿತಾ? ಆಯಿತಾ? ಅದಾಯ್ತು. ಮನೆಯಲ್ಲಿ ಅವರು ಡೈರೆಕ್ಟ್ರು, ನಾನು ಫೈಟ್ರು, ಆಯಿತಾ? ಅದರಲ್ಲಿ ಏನು ಇಲ್ಲ, ಹೆಮ್ಮೆಯಿಂದ ಹೇಳ್ಕೊತೀನಿ ನಾನು. ಅಂಥ ಎಂಟ್ರಿ ಸಿಕ್ಕಿರೋದು ನನ್ನ ಪುಣ್ಯ ಅಂತ ಹೇಳ್ಕೊತೀನಿ. ಓಕೆ, ಹಿಂಗೆ ಯಾವ ಸಾಮಾನು ಎಲ್ಲಿದೆ ನಮ್ಗೆ ಗೊತ್ತಿರಬೇಕು, ಕಟ್ಟಿಂಗ್ ಪ್ಲೇಯರ್ ಎಲ್ಲಿದೆ ಗೊತ್ತಿರಬೇಕು, ಆಮೇಲೆ ಯಾವುದು ಸೀಸರ್ ಎಲ್ಲಿದೆ ಗೊತ್ತಿರಬೇಕು, ಆಮೇಲೆ ಡೈರಿ ಬುಕ್ಕು, ಆಮೇಲೆ ಇದು ಮೆಡಿಕಲ್ ಕಿಟ್ಸ್ ಇರ್ತಾರೆ ನಮ್ಮ ಮೆಡಿಕಲ್ ಕಿಟ್ಸು, ಆಮೇಲೆ ಶಾಲ್ ಎಲ್ಲಿದೆ ಅದು ಗೊತ್ತಿರಬೇಕು, ಟವಲ್ ಎಲ್ಲಿದೆ ಅದು ಗೊತ್ತಿರಬೇಕು, ಎಲ್ಲ ಗೊತ್ತು ನಮಗೆ. ಪಿನ್ ಟು ಪಿನ್ ಕರ್ಚೀಪ್ ಎಲ್ಲಿದೆಯೋ, ಅಷ್ಟು ಮನೆಯಲ್ಲಿ ಯಾವ ಸಾಮಾನು ಎಲ್ಲಿದೆ ನಮ್ಗೆ ಗೊತ್ತು, ನೀಟಾಗಿ ಎತ್ಕೊಂಬರ್ತೀವಿ. 3 ಜನ ನಮ್ಮ 4 ಜನಕ್ಕೂ ಗೊತ್ತು. ಈ ಥರ ನಮ್ಮನ್ನು ಪ್ರಿಪೇರ್ ಮಾಡಿಬಿಟ್ಟವ್ರು ಅವರು, ಆಯಿತಾ? ಬಿಲ್ ಕಟ್ಟೋದವರೇ, ಈಗ ಹೊರಗಡೆ ಕ್ಲೀನ್ ಮಾಡೋದವ್ರೆ, ಗಾರ್ಡನಿಂಗ್ ಅವರೇ ಮಾಡ್ತಾರೆ. ಗಾರ್ಡನಿಂಗಲ್ಲಿ ದೊಡ್ಡ ಸೀಸರು, ಗಾರ್ಡನ್ ಸೀಸರ್ ತಂದುಬಿಟ್ಟವ್ರೆ, ಅದರಲ್ಲಿ ಕಟ್ ಮಾಡ್ತಾ ಇರ್ತಾರೆ. ಅದನ್ನು ಅವರೇ ಮಾಡ್ತಾರೆ.
ಸೀಸರ್ ತೊಗೊಂಬನ್ರಿ ಅಂತ. ನನಗೆ ಸೀಸರ್ ತಂದುಕೊಟ್ರೆ ಅವ್ರು ಮಾಡ್ಕೊತಾರೆ, ನಾನು ಮಾಡೋಂಗಿಲ್ಲ. ಕೆಲವು ಅಲ್ಲಿಗೂ ನಾನು ಫೋರ್ಸಾಗಿ ಇಸ್ಕೊಂಡು ಕೊಡೆ ನಾನು ಮಾಡ್ತೀನಿ, ಏ ಇಲ್ಲ 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 ನಾನು ಮಾಡ್ತೀನಿ, ಬಿಡೋದೇ ಇಲ್ಲ. ಒಂಥರ ಇವರು ಹೆಂಗೆ ಅಂದರೆ ಇದು ಸ್ವಲ್ಪ ಈ ಹೋಲ್ಸೋಕ್ಕೆ ಕಷ್ಟ ಆಗ್ತದೆ ನನಗೆ. ಒಂಥರ ಜಾಣೆ ಜಾಣೆ ಶಕ್ತಿನೂ ಕೊಟ್ಟವ್ರು ದೇವರು, ಏನು ಟೆನ್ಷನ್ ಇಲ್ಲ. ಪಾಪ ಅವ್ರು ಹೇಳ್ತಾರೆ ನನ್ನ ಶಕ್ತಿ ಇರೋರು ನಾನು ಮಾಡ್ತೀನಿ, ನನಗೆ ಬೇರೆಯವ್ರು ಮಾಡೋದು ಇಷ್ಟ ಆಗಲ್ಲ ಅಂತಾರೆ. ಮನೆ ಕೆಲಸ ಯಾಕೆ ನೀನು ಮಾಡ್ತೀಯ, ಯಾವುದೋ ಕೆಲಸದವ್ರು ಇಟ್ಕೊಳ್ಳೆ. ಒಂದು 6 ತಿಂಗಳು ಇಟ್ಕೊಂಬಿಟ್ಟು ಅನುಭವಿಸಿದ್ದೀನಿ, ನನಗೆ ಬೇಡ, ನನಗೆ ಶಕ್ತಿ ಇರೋರ್ಗು ನಾನು ಮಾಡ್ತೀನಿ ಟೆನ್ಷನ್, ನನ್ನ ಮನೆ ಅಂತಾರೆ. ಟ್ಯಾಲೆಂಟ್ ಸಕ್ಕತ್ ಟ್ಯಾಲೆ ಕ್ಯಾಲ್ಕುಲೇಷನ್ ಸಕ್ಕತ್ ಟ್ಯಾಲೆಂಟು. ಏನಾದರೂ ಒಡವೆ ಗಿಡ ತರೋಕೆ ಹೋಗ್ಬಿಟ್ರೆ ಅಂತೂ ಅವನು ಸತ್ತ ಒಡವೆ ಅಂಗಡಿ ಅವನು ಫಿನಿಶ್. ಇವ್ರು ಹೋದ್ರೆ ಸಾಕು, ಅವನು ಅಪ್ಪ ಬಂದ್ರಪ್ಪ ಬಾಮ್ಮ ತಾಯಿ ಅಂತಾರೆ. ಬಂದು ಏನು ಬೇಕು, ಈ ಥರ ಈ ಥರ ಬೇಕು. ಒಂದು 25-30 ಸರಿ ಲೆಕ್ಕ ಹಾಕ್ತಾರೆ, ಎಷ್ಟು ಪರ್ಸೆಂಟೇಜ್ ಹಾಕಿದ್ದೀರಾ, ಇದು ಯಾರು ಅದ್ಯಾಕೆ ಅಷ್ಟು ಇದು ಯಾಕೆ ಇಷ್ಟು. ಅವನು ಕತೆ ಮುಗೀತು ಅಷ್ಟೇ. ಹಾಕಿ ಹಾಕಿ ಎಲ್ಲ ಇದು ಮಾಡಿ ಪರ್ಫೆಕ್ಟ್ ಆಗ್ತಾವೆ. ಅವ್ರಿಗೇನೋ ಸ್ವಲ್ಪ ಹೆಚ್ಚು ಕಮ್ಮಿ ಆಗ್ಬಿಟ್ಟು ನಿದ್ದೆ ಮಾಡೋಲ್ಲ ಅವರು. ಸ್ವಲ್ಪ ಏನಾದರೂ ನಾವು 100-200 ವೇಸ್ಟ್ ಮಾಡಿಬಿಡಲಿ, ನಿದ್ದೆ ಮಾಡೋಲ್ಲ. ಅವನು ಮಗಳಿಗೆ ಬೈದಾಕ್ಬಿಡ್ತಾರೆ, ಮಗಳು ಏನಾದರೂ ಸ್ವಲ್ಪ ದುಡ್ಡು ವೇಸ್ಟ್ ಮಾಡಿಬಿಟ್ರೆ, ವೇಸ್ಟ್ ಮೀನ್ಸ್ ಅನ್ನೆಸರಿ ಆಗಬಾರ್ದು, ಅದು ಯೂಸ್ ಆಗಬೇಕು. ಅನ್ನೆಸರಿ ಯಾಕೆ ನೀನು ಯಾಕೆ 400 ರೂಪಾಯಿ ವೇಸ್ಟ್ ಮಾಡಿದೆ ಅಂತಾರೆ. ಸೊ ಈ ಥರ ಎಲ್ಲ ಲೆಕ್ಕಾಚಾರದಲ್ಲಿ ಪರ್ಫೆಕ್ಟು. ಆಚೆ ಹೋಗ್ತಾರೆ ಟೊಯ್ ಅಂತ ಕಾರ್ ಎತ್ಕೊಂಡು ಹೋಗ್ತಾರೆ, ಡಿಮಾರ್ಟ್ಗೆ ಹೋಗ್ಬಿಟ್ಟು ಟೊಯ್ ಅಂತ ಅಂಡ್ರೂ ಇದ್ರಲ್ಲಿ ಹಾಕ್ಬಿಟ್ಟು ಹೋಗ್ಬಿಟ್ಟು ನೀಟಾಗಿ ರೇಷನ್ ಅದ್ರಲ್ಲಿ ಹಾಕೊಂಡು ತುಂಬಿಕೊಂಡು ಬರ್ತಾಯಿರ್ತಾರೆ. ಈಗ ಮೊದಲು ಈಗ ಏನು ಹೋಗ್ತಾರೆ, ಮೊದಲು ಕೂಡ ಏನೋ ರೇಷನ್ ಅಂಗಡಿಗೆ ಹೋಗ್ಬಿಟ್ಟು ಏನೇನು ಗ್ರಾಸರೀಸ್ ಬೇಕೆಲ್ಲ ತೊಗೊಂಡು ಬೇಕಾದ್ರೆ ಆಟೋಲಿ ಇಟ್ಕೊಂಡು ಬಂದುಬಿಡೋರು. ಈ ಥರ ಕಾರ್ ಇಲ್ದಿರೋಕ್ಕೆ ಮುಂಚೆ ಬಿಗಿನಿಂಗ್ ಅವ್ರು ಮದುವೆಯಾಗಿ ಬಂದಾಗ ಅವಾಗೇನೋ ಅವಾಗಿಂದ ಅಷ್ಟೇ ಸರ್. ಆಮೇಲೆ ದುಡ್ಡು ಅನ್ನೇ ಸರಿ ಖರ್ಚು ಮಾಡಲ್ಲ. ನಾನು ಇವತ್ತು ಈ ಸ್ಟೇಜಲ್ಲಿ ಇದ್ದೀನಿ ಅನ್ನೋದಕ್ಕೆ ಅವರು ಒಂದು ರೀಸನ್, ಯಾಕೆ ನಾನು ಸ್ವಂತ ಮನೆ ಕಟ್ಕೊಂಡು ಈಗ ಈ ಸ್ಟೇಜಲ್ಲಿ ಇದ್ದೀನಿ ಅನ್ನೋದಕ್ಕೆ ಅವರು ತುಂಬಾ ಅವ್ರದ್ದು ಎಫರ್ಟ್ ಇದೆ. ಅದು ಹೇಗೆ ನಾನು ಅವಲೇ ನಮ್ಮ ಅಣ್ಣ ನನಗೆ ಸಪೋರ್ಟ್ ಮಾಡಿದ್ರು ಅನ್ನಲ್ಲ. ಸೊ ಇವರು ಸಖತ್ತಾಗಿ ಮಾಡಿದ್ದಾರೆ, ಸುಳ್ಳಲ್ಲ. ಆ ಥರ ಒಂದು ಮನೆ ಕಟ್ಟೋಕ್ಕೆ ಇವರು ಕಾರಣ. ಇನ್ನೊಂದು ಹೇಳ್ಬಿಡ್ತೀನಿ ಇವ್ರ ಜೊತೆಗೆ ಹೆಂಗೆಂದರೆ, ನಾವು ಈಗ ನಾವು ಅಲ್ಲಿ ಗುಬ್ಬಿಯಲ್ಲಿ ಒಂದು ಶೂಟಿಂಗ್ ಮಾಡ್ತಾಯಿದ್ದೆ, ಅದು ಹೆಸರು ಬಂದು ನಾನೇ ಹೀರೋ ಮಾಡ್ತಾಯಿದ್ದಿದ್ದು. ರಾಣಾ ಅಂತ ಅದೇನೋ ರಾಣಾ ಅಂತ ಬರುತ್ತೆ, ಮಿಸ್ಟರ್ ರಾಣಾನ ಅದೇನೋ ಹೆಸರು ರಾಣಾ ಅಂತ ಬರುತ್ತೆ ಹೆಸರಲ್ಲಿ, ರಾಣಾ ಅಂತ ಟೈಟ್ಲು. ನಾನು ಹೀರೋ, ಮುದ್ರಾಜ್ ಡೈರೆಕ್ಟ್ರು. ಅಲ್ಲಿಗೆ ನಮ್ಮ ಬಾಮೈ ಇದ್ದ, ನಮ್ಮ ವೈಫ್ ಅವ್ರ ಅಣ್ಣ ಲೋಕಿ ಅಂತ, ಅವರು ಅಲ್ಲಿಗೆ ಬಂದರು. ಈ ಥರ ಒಂದು ಸೈಟ್ ಇದೆ ನೋಡಿ, ನಿಮ್ಮ ಮನೆ ಕಟ್ಟಕ್ಕೆ ಬೇಕು ಅಂತ ಇದ್ರಲ್ಲ, ನಾವು ಮನೆ ಕಟ್ಟಕ್ಕೆ ಪ್ಲ್ಯಾನ್ ಮಾಡಿದ್ವಿ. ಸೊ ಅಲ್ಲಿ ಜಾಗ ತೋರಿಸಿದ್ರು, ಈಗ ನಾವು ಮನೆ ಕಟ್ಟಿದ್ದೀವಲ್ಲ ನಾವು ಬೈರ್ತಿರೋಲ್ಲಿ. ನಾನು ಭಾಳ ಖುಷಿಯಾಗುತ್ತೆ, ಮೇನ್ ರೋಡಿಂದ ಡೆಡ್ಡೆ ಒಂದು 200 ಅಡಿ ಭಾಳ ಕಂಫರ್ಟಬಲ್ ಆಗಿರುತ್ತೆ ಅಂತೇಳಿ ಓಕೆ ಮಾಡಿಬಿಟ್ಟೆ. ಸೊ ಅದಾದಮೇಲೆ ಆ ಸೈಟ್ ತೊಗೊಳ್ಳೋಕ್ಕೆ ತೊಗೊಂಡ್ವಿ, ಸೈಟ್ ತೊಗೊಂಡ್ವಿ. ಅಲ್ಲಿ ಮನೆ ಸ್ಟಾರ್ಟ್ ಆಯಿತು. ಫುಲ್ಲು ಇನ್ಚಾರ್ಜು ಪಾಪ ಲೋಕಿಯವರು, ನಮ್ಮ ಬಾಮ ಇದ್ದಾನೆ. ನಾವು ಇಬ್ಬರು ಗೆಸ್ಟ್ಗಳ ಥರ ಹೋಗೋದು ಅವಾಗವಾಗ ಫುಲ್ ಶೋ ಆಫ್ ಕೊಡೋಕ್ಕೆ, 15 ದಿನಕ್ಕೊಂದ್ಸರಿ ಮನೆ ಹತ್ರೋಗಿ ಏನೇನಾಗಿದೆ ನೋಡ್ಕೊಂಬರೋದು. ಗೆಸ್ಟ್ಗಳು 24 ಅವರ್ಸು ಅಲ್ಲಿ ಲೋಕಿಯವರು ಇರೋರು, ಏನೇನು ಬೇಕೋ ನೋಡ್ಕೊಳ್ಳೋರು. ಓಕೆ, ದುಡ್ಡು ನಾವು ಕೊಡ್ತಾಯಿದ್ದೀವಿ, ಬಟ್ ಇನ್ಚಾರ್ಜ್ ಯಾರು ಪಾಪ ಅವರು ಫುಲ್ಲು ಅವರು, ನಾವು ದುಡ್ಡು ಕೊಟ್ಟಿರ್ಬೋದು ಬಟ್ ಅಲ್ಲಿ ನೋಡ್ಕೊಳ್ಳೋರು ಡೈಲಿ ಹೋಗೋ ಅವರು. ಅವ್ರ ಅಣ್ಣ ಇನ್ನು ದೊಡ್ಡಣ್ಣ ಒಬ್ಬರಿದ್ದಾರೆ ಬಾಬು ಅಂತ, ಅವ್ರದ್ದು 3 ವರ್ಷ ಕಟ್ಟಿದ್ದ ಮನೆ, ಮಧ್ಯದಲ್ಲಿ ಒಂದು 9 ತಿಂಗಳು ನಿಲ್ಲಿಸಿದ್ವಿ ಯಾಕಂದ್ರೆ ಕಾರಣಾಂತರಗಳಿಂದ. 3 ವರ್ಷ ಫಿನಿಶ್ ಆಗಿಸ್ತಾರೆ, 3 ವರ್ಷನೂ ಅವರಿದ್ದಾರೆ ಅವ್ರ ಅಣ್ಣ ಅಲ್ಲಿ ಲೋಕಿಯವರು. ಅವರು ಹೋಗೋರು ಬರೋರು ಬಾಬು ಅಂತ ಇನ್ನೊಬ್ಬರು ಇದ್ದಾರೆ. ಈ ಥರ ಈ ಮನೆ ಕಟ್ಟೋಕ್ಕೆ ಸಾತ್ ಕೊಟ್ಟಿದ್ದು ನನ್ನ ವೈಫು. ಅವರು ಪಾಪ ಅವ್ರು ಕಷ್ಟಪಟ್ಟು ಅವರಿಬ್ಬರು ಲೋಕಿ ಮತ್ತು ಬಾಬು ನಿಂತ್ಕೊಂಡು ಕಟ್ಸಿದ್ರು, ತುಂಬಾ ಸಪೋರ್ಟ್ ಮಾಡಿದ್ರು. ಓಕೆ, ಹಿಂಗೆ ಅಂದರೆ ಆರ್ಥಿಕವಾಗಿ ನನಗೆ ಫುಲ್ಲು ಸಪೋರ್ಟು ನನ್ನ ವೈಫು. ನನಗೆ ಟೆನ್ಷನ್ ಇಲ್ಲ, ಆರಾಮಾಗಿ ಕೆಲಸ ಮಾಡೋದು, ರಾಯಲ್ಲಾಗಿ ಮನೆಯಲ್ಲಿರೋದು ಅಷ್ಟೇ. ಅದು ಬಿಟ್ಟರೆ ಬೇರೆ ಏನು ಗೊತ್ತಿಲ್ಲ. ಮ್ಯಾಚ್ ಇದ್ದ ಕ್ರಿಕೆಟ್ ಮ್ಯಾಚ್ ಇದ್ದಾಗ ಯಾರು ಹತ್ರ ಬರಲ್ಲ, ಅಣ್ಣವ್ರ ಪಿಕ್ಚರ್ ಬಂದರೆ ಯಾರು ಟಿವಿ ಹತ್ರ ಬರಲ್ಲ, ಬರೋದಿಲ್ಲ. ಅವರಿಬ್ಬರು ಬುರುಗು ಭಯ, ಅವ್ರಿಗೆ 3 ಜನಕ್ಕೂ ಸೈಲೆಂಟ್ ಆಗ್ಬಿಡ್ತಾರೆ. ಏನು ಯಾವ ಪಿಕ್ಚರು ಅಣ್ಣವ್ರದ್ದು, ಬಾಮ್ಮ ಈ ಕಡೆ ನಾವೇನು ನೋಡ್ಕೊಳ್ಳೋ ಅಂತ ಆ ಕಡೆ ಹೋಗ್ತಾರೆ. ಏನು ಇವತ್ತು ಕ್ರಿಕೆಟ್ ಮ್ಯಾಚ್ 2020 ಅಂತ ನಾನು ಹಿಂಗೆ ಅಂತೀನಿ. ಏನು ಯಾರ್ದು ಮ್ಯಾಚ್ ಅಂತ 2020 ಕ್ರಿಕೆಟ್ ಮ್ಯಾಚ್, ಇಂಡಿಯಾ ವರ್ಸಸ್ ನ್ಯೂಜಿಲ್ಯಾಂಡ್ ಅಥವಾ ಇಂಡಿಯಾ ವರ್ಸಸ್ ಆಸ್ಟ್ರೇಲಿಯಾ, ಅದು ನನ್ನ ಸೀರಿಯಸ್ ಇರ್ತದೆ, ಅವ್ರು ಮಾತಾಡಬಾರ್ದು ಅಂತ. ಆಯ್ತಾಯ್ತು ನೋಡ್ಕೊಳ್ಳಿ ಅಂತಾರೆ, ಬಿಟ್ಬಿಡ್ತಾರೆ. ಭಾಳ ಆ ಬಿಸಿಲಲ್ಲಿ ಸ್ವಲ್ಪ ಭಯ, ಈಗಲೂ ಭಯ ಇದೆ ಅವ್ರಿಗೆ.
ನಾನು ಕೆಲವು ವಿಷಯದಲ್ಲಿ ನಾನು ಸೀರಿಯಸ್ ಆಗ್ಬಿಡ್ತೀನಿ ಗೊತ್ತವ್ರಿಗೆ, ಆಯ್ತಪ್ಪ ನೋಡ್ಕೊಳಪ್ಪ ಅಂತಾರೆ. ಸೊ ಹಿಂಗೆ ಪಾಪ ಅದರಲ್ಲೂ ಸಪೋರ್ಟ್ ಮಾಡ್ತಾರೆ. ಇದುವರೆಗೂ ನಾನು ಆಫ್ಟರ್ ಮ್ಯಾರೇಜು ನನಗೆ ಕಾಸ್ಟ್ಯೂಮ್ ನಾನು ತಂದೇ ಇಲ್ಲ. ನನಗೆ ಪ್ಯಾಂಟ್ಸ್ ಆಗಲಿ ಶರ್ಟ್ಸ್ ಆಗಲಿ ಅವರೇ ಸೆಲೆಕ್ಟ್ ಮಾಡ್ತಿರ್ತಾರೆ, ನಾನು ಲೈಫಲ್ಲೇ ತಂದಿಲ್ಲ. ಹ್ಞೂ, ಹೋಗ್ತಾರೆ, ನನ್ನ ಮಕ್ಕಳು ಬೈತಾ ಇರ್ತಾರೆ ಅವ್ರಿಗೆ ಹೆಂಗೆ ಅಂತೇಳಿ. ಸಪೋಸ್ ನನ್ನ ದೊಡ್ಡ ಮಗಳು ಬರ್ಡೇ ಅಂತಾರೆ, ನನ್ನ ದೊಡ್ಡ ಮಗಳಿಗೆ ಡ್ರೆಸ್ ತೊಗೊಳಕ್ಕೆ ಹೋಗ್ತಾರೆ ಅಂದ್ಕೊಳ್ಳಿ. ನನ್ನ ದೊಡ್ಡ ಮಗಳ ಹೆಸರು ರಕ್ಷತ, ಡ್ರೆಸ್ ತೊಗೊಳಕ್ಕೆ ಹೋಗುವಾಗ ಬಾಮ್ಮ ನೀನು ಡ್ರೆಸ್ ಕೊಡ್ತೀವಿ ಹ್ಞೂ ಆಯ್ತು ಅಂತ ಹೋಗ್ತಾರೆ. ಅವ್ರು ಫುಲ್ ಖುಷಿಯಾಗಿ ಹೋಗ್ತಾರೆ, ನಾನು ಹೋಗಲ್ಲ, ಅದೆಲ್ಲ ಅವರೇ ಹೋಗೋದು. ಹೋಗ್ತಾ ಇದ್ದಂಗೆ ಒಳಗಡೆ ಹೋಗ್ತಾ ಇದ್ದಂಗೆ ಎರಡು ಡ್ರೆಸ್ ನೋಡ್ಬೇಕು ಫಸ್ಟು. ಹಾಂ, ಫಸ್ಟು ಇರಮ್ಮ ನಿಮ್ಮ ಅಪ್ಪನಿಗೊಂದು ಎರಡು ಶರ್ಟ್ ಒಂದು ಶರ್ಟ್ ತೊಗೊಂಬಿಡ್ತೀನಿ ಅಂತ ಫಸ್ಟ್ ನನ್ನ ತೆಗಿಸ್ತಾರೆ. ಈ ಥರ 40 ಸೈಜು 34 ಸೈಜು ಅವ್ರು ಹಿಂಗೆ ಸೈಲೆಂಟಾಗಿ ನೋಡ್ತಾರೆ, ನಂದು ಬರ್ಡೇ ಅಪ್ಪನಿಗೆ ತೊಗೊತಾರೆ ಅಂತ ನೋಡ್ತಾರೆ. ಅವ್ರಿಗೇನು ಇದಿಲ್ಲ, ಬಟ್ ಅದು ನೋಡ್ತಾ ಇರ್ತಾರೆ. ಹಾಂ, ಒಂದು ಪ್ಯಾಂಟ್ ಎತ್ತಿಸ್ತಾರೆ, ಇದರಲ್ಲಿ ಇನ್ನೊಂದು ಕಲರ್ ಕೊಡಿ ಸ್ಟೆಚ್, ಇನ್ನೊಂದು ಇನ್ನೊಂದು ಕೊಡಿ, ಮೂರು ಅವನು ಮೂರು ಕೊಡ್ತಾನೆ. ಅಯ್ಯೋ ನೀನು ಬೇರೆ ಬೇರೆ ಕಲರ್ ಹೇಳ್ತಾರೆ, ಆ ಮೂರು ಪ್ಯಾಕ್ ಮಾಡಿ, ಹಾಂ ಆ ಮೂರಕ್ಕೆ ಮೂರು ಶರ್ಟ್ ತೊಗೊಳ್ಳಿ, ಹಾಂ ಆ ಮೂರು ಶರ್ಟು ಪ್ಯಾಕ್ ಮಾಡಿ. ಇವ್ರು ನೋಡ್ತಾರೆ ಫುಲ್ಲು ಹಿಂಗೆ ಗುರಸ್ತಾರೆ ಅವ್ರ ಅಮ್ಮನ. ಅವರು ಮನೇಲಿ ಮಾತಾಡಲ್ಲ, ಅಲ್ಲಿ ಮಾತಾಡಲ್ಲ. ಆಮೇಲೆ ಹಾಂ ನಿನಗೇನು ಬೇಕು ತಗೊಮ್ಮ, ಫಸ್ಟ್ ನಾನು ತೊಗೊಂಬಿಡ್ತಾರೆ. ಹಾಂ ನಿನಗೇನಮ್ಮ ಬೇಕು, ಹಾಂ ನಿನಗೇನು ಬೇಕು ನೀನು ಸೆಲೆಕ್ಟ್ ಮಾಡು. ಹಾಂ ಅವ್ರು ಸೆಲೆಕ್ಟ್ ಮಾಡ್ತಾರೆ, ಅದರಲ್ಲಿ ಇವರು ಸ್ವಲ್ಪ ಹೇಳ್ತಾರೆ ಇಂಥದ್ದು ಇಂಥ ತೊಗೊಂತ. ಬಟ್ ಜಾಸ್ತಿ ನನಗೆ ವಹಿಸಿದಷ್ಟು ಕಾಳಜಿ ಅವ್ರಿಗೆ ವಹಿಸಲ್ಲ. ಮನೆಗೆ ಬರ್ತಾರೆ, ಅಲ್ಲ ನೀನು ಯಾರಿಗೆ ಯಾರಿಗೋಸ್ಕರ ಬಂದಿದ್ದು ಡ್ರೆಸ್ ತೊಗೊಳಕ್ಕೆ, ನಿನಗೋಸ್ಕರ. ಅಲ್ಲಿ ಬಂದ ತಕ್ಷಣ ಫಸ್ಟು ಪಪ್ಪದ್ದೆತ್ತೀಯ, ಪಪ್ಪದ ಮೂರು ಒಂದು ತೊಗೊಳ್ತೀನಿ ಅಂತ ಮೂರು ನಾಲ್ಕು ತೊಗೊತೀಯ, ಏನು ಮಮ್ಮಿ ನೀನು ಯಾವ ಲಿಂಗೆ ಮಾಡ್ತೀಯ ಅಂತ. ನಿಮ್ಮ ಪಪ್ಪ ಚೆನ್ನಾಗಿದ್ರೆ ಅಂತ ನಾವು ಚೆನ್ನಾಗಿರೋದು ಅಂತ ಆ ಥರ ಅಲ್ಲಿ ಟಕ್ ಅಂತ ನಾನು ಶಾಕು. ಅಂದರೆ ಅವರು ಅವ್ರು ಆರ್ಟ್ಲಿರೋದು ಹೇಳ್ತಾರೆ ಹಿಂಗೆ, ದೊಡ್ಡ ಮಗಳಿಗಷ್ಟೇ ಚಿಕ್ಕ ಮಗಳಿಗಷ್ಟೇ. ದೊಡ್ಡವಳು ಸ್ವಲ್ಪ ಸಾಫ್ಟು, ಪಾಪ ಅವಳು ನಂತರ ಅಡ್ಜಸ್ಟ್ ಮಾಡ್ಕೊತಾಳೆ. ಚಿಕ್ಕವಳು ಸಾಫ್ಟಲ್ಲ ರಿವರ್ಸ್ ಆಗ್ಬಿಡ್ತಾಳೆ, ಸಿಕ್ಕಾಪಟ್ಟೆ ಸಖತ್ ರಿವರ್ಸ್ ಆಗ್ಬಿಡ್ತಾಳೆ. ಸೊ ರಿವರ್ಸ್ ಅಂದರೆ ಚಿಕ್ಕವಳಿಗೆ ತೊಗೊಂಡೋಗೋದಾಗ ನಂದು ಫಸ್ಟ್ ತೊಗೊಳಲ್ಲ, ಫಸ್ಟ್ ಅವಳು ಕೊಡಿಸ್ಬಿಡ್ತಾರೆ ಅಲ್ಲಿ ಉಲ್ಟ ಇವರು. ಯಾಕಂದರೆ ದೊಡ್ಡವಳು ಅಡ್ಜಸ್ಟ್ ಆಗ್ತಾಳಲ್ಲ ಅಲ್ಲಿ ಬೇರೆತಾರ. ಚಿಕ್ಕವಳಿಗೆ ಹೋದಾಗ ನೀನು ತೊಗೊಂಬಿಡಮ್ಮ ಫಸ್ಟು, ಅವ್ಳಿಗೆ ಏನೇನು ಬೇಕು ಎಲ್ಲ ಕೊಡಿಸ್ಬಿಡು, ಆಮೇಲೆ ನಾನು ತೆಗಿಸ್ತಾರೆ. ಅಲ್ಲೂ ಕೂಡ ನನಗೆ ತೊಗೊತಾರೆ ಹಿಂಗೆ. ಸೊ ನಾನು ಕಾಸ್ಟ್ಯೂಮ್ ಎಲ್ಲ ಅವರೇ ತೊಗೊಳೋದು, ಆಯಿತಾ, ಫುಲ್ಲು ಕಾಸ್ಟ್ಯೂಮ್ ಯೂಸ್ ಮಾಡ್ತಾರೆ. ಆಮೇಲೆ ಯಾವ್ದಾದ್ರು ಸಿನಿಮಾ ನಾನು ಆರ್ಟಿಸ್ಟಾಗಿ ಒಪ್ಕೊಂಡಾಗ ಸ್ವಲ್ಪ ಕಾಸ್ಟ್ಯೂಮ್ಸ್ ಚೆನ್ನಾಗಿ ಹಾಕ್ಕೊಳ್ಳಿ ನೋಡ್ಕೊಳ್ಳಿ ಅಂತಾರೆ. ಮೇನ್ ಯಾವ ಹೋಟ್ಲು ಕೇಳ್ಕೊಳ್ಳಿ, ಔಟ್ಡೋರ್ ಇದ್ದರೆ ಏನಾದರೂ ಅಂತಿಂಥ ಹೋಟ್ಲು ಅಂದರೆ ಹೋಗಲೇಬೇಡಿ, ಪಿಚ್ಚರಿಗೆ ಬಿಟ್ಬಿಡಿ ಅಂತಾರೆ. ಅವ್ರಿಗೆ ಬಾತ್ರೂಮ್ ನೀಟಾಗಿರಬೇಕು, ಒಳ್ಳೆ ಹೋಟ್ಲ್ ಇರಬೇಕು. ಏನಾದರೂ ಅಂಥ ಇಂಥ ಹೋಟ್ಲಲ್ಲಿ ಇದನ್ನ ಮುಗೀತು ನನ್ನ ಕತೆ. ಸೊ ನಾನು ನೀಟಾಗಿ ಹೋಗ್ಬಿಟ್ಟು ಹೋಟ್ಲಿಗೆ ಒಳ್ಳೆ ಒಳ್ಳೆ ಹೋಟ್ಲ್ ಇರಬೇಕು. ನಾನು ಪ್ರೊಡ್ಯೂಸರ್ ಫಸ್ಟ್ ಹೇಳ್ಬಿಟ್ಟು ಇದು ದಯವಿಟ್ಟು ಒಳ್ಳೆ ಹೋಟ್ಲ್ ಕೊಡಿ, ನೀವು ಪೇಮೆಂಟಲ್ಲಿ ಬೇಕಾದ್ರೆ ಕಡಿಮೆ ಮಾಡಿ ಅಂತ ಹೇಳ್ಬಿಟ್ಟು ನೀಟಾಗಿರೋ ಹೋಟ್ಲ್ ಕೊಡಿ ಅಂತ ಹೇಳ್ಬಿಟ್ಟು, ಆಯಿತಾ, ಆ ಹೋಟ್ಲು ಫೋಟೋ ಕಳಿಸ್ಬೇಕು ಮನೆಗೆ. ಕಳಿಸಿ ಫೋಟೋ, ಹಾಂ ಫೋಟೋ ಕಳಿಸಿ, ಫಸ್ಟ್ ಬಾತ್ರೂಮ್ ಫೋಟೋ ಕಳಿಸಿ ಅಂತಾರೆ. ಬಾತ್ರೂಮ್ ಫೋಟೋ ಕಳಿಸ್ಬೇಕು, ಶವರ್ ಇರಬೇಕಲ್ಲಿ, ಅಲ್ಲೇನು ನಾವು ಮುಟ್ಟಂಗಿಲ್ಲ, ಬಕೆಟ್ ಗಿಕೆಟಲ್ಲೆಲ್ಲ ಸ್ನಾನ, ನೋ ಸ್ನಾನ ಈ ಥರ ಎಲ್ಲ. ಸೊ ಭಾಳನೇ ಒಂದು ಬೆಂಗಾವಲಾಗಿ. ಆಮೇಲೆ ಈಗ ನಾನು ಈ ಸೈಟ್ ತೊಗೊಳೋಕ್ಕಾಗಲಿ ಮನೆ ಕಟ್ಟೋಕ್ಕಾಗಲಿ ಭಾಳನೇ ಸೇವ್ ಮಾಡಿ ಅವರು ದುಡ್ಡನ್ನ. ಸೈಟ್ ತೊಗೊಂಡ್ವಿ, ಮನೆ ಕಟ್ಬೇಕಾದ್ರೂ ಎಷ್ಟು ಚೆನ್ನಾಗಿ ಸೇವ್ ಮಾಡ್ತಾರೆ, ಎಷ್ಟು ಚೆನ್ನಾಗಿ ಬ್ಯಾಲೆನ್ಸ್ ಮಾಡ್ತಾರೆ ಗೊತ್ತಾ ಅವರು. ಈ ಕಡೆ ರಾಯಲ್ಲಾಗೂ ಇರುತ್ತೆ ಸಂಸಾರ ನೋಡಿ, ಹೆಂಗೆ ರಾಯಲ್ಲಾಗಿ ಹೋಗ್ತಾ ಇರುತ್ತೆ. ಏನು ಇನ್ನೊಂದು ಅವ್ರದ್ದು ಇನ್ನೊಂದು ಪ್ಲೇಸ್ ಇದು ಹೇಳ್ಬಿಡ್ತೀನಿ. ಏನು ಫುಡ್ ಬೇಕು ಎಲ್ಲ ರೆಡಿ ಮಾಡ್ತಾರೆ. ನೀವು ಏನು ಬೇಕಾದ್ರೆ ಕೇಳಿ ಏನಾದ್ರು ಏನು ಫುಡ್ ಬೇಕೋ ಮನೆಯಲ್ಲೇ ರೆಡಿ ಮಾಡ್ತಾರೆ. ಆಚೆಕಡೆಗಿಂತ ನಾನು ಹೇಳ್ತೀನಿ, ಬ್ರೆಡ್ಡು ಬನ್ ಒಂದು ಬಿಟ್ಟು ಇನ್ನೆಲ್ಲ ರೆಡಿ ಮಾಡ್ತಾರೆ. ಕೇಕ್ ರೆಡಿ ಮಾಡ್ತಾರೆ, ಓ ಕೇಕ್ ಸೂಪರಾಗಿ ಕೇಕ್ ರೆಡಿ ಮಾಡ್ತಾರೆ. ಅದೇನೋ ಬರ್ಗರ್ ಪಿಷ್ಟ ಇದೆಯಲ್ಲ ಅದು ರೆಡಿ, ಅದು ಮನೆಯಲ್ಲೇ. ಏನೋ ಪೂರಿ ಏನದು ಪಾನಿಪುರಿ ನೀಟಾಗಿ ಮನೆಯಲ್ಲೇ. ಒಂದು 15 ದಿನಕ್ಕೆ ಒಂದ್ಸರಿ ಪಾನಿಪುರಿ ಇರುತ್ತೆ, 15 ದಿನಕ್ಕೆ ಒಂದ್ಸರಿ ಕೇಕ್ ಇರುತ್ತೆ. ಜಾಮೂನ್ ಮಾಡ್ತಾರೆ, ಎಕ್ಸ್ಟ್ರಾಡರಿ ಮಾಡ್ತಾರೆ ಜಾಮೂನ್. ಆಮೇಲೆ ಇದು ಹೋಳಿಗೆ, ಹೋಳಿಗೆಯಲ್ಲಿ ಎರಡು ಥರ ಬರುತ್ತೆ, ಕಾಯಿ ಹೋಳಿಗೆ ಅದು ಅವಾಗವಾಗ ಮಾಡ್ತಾ ಇರ್ತಾರೆ, ಅದು ಸೂಪರ್. ಆಮೇಲೆ ಫ್ರೂಟ್ ಸಲಾಡ್ ಎಕ್ಸ್ಟ್ರಾಡರಿ ಮಾಡ್ತಾರೆ. ಬಿರಿಯಾನಿ ಸೂಪರಾಗಿ ಮಾಡ್ತಾರೆ, ಚಿಕನ್ ಬಿರಿಯಾನಿ. ಚಿಕನ್ ಕರಿಯಲ್ಲಿ ಗ್ರೀನ್ ಚಿಕನ್ ಕರಿ ಒಂದು ಬರುತ್ತೆ, ಅದೇನು ಪುದೀನಾ ಚಿಕನ್ ಕರಿನೇನ, ಅದು ತುಂಬ ಚೆನ್ನಾಗಿ ಮಾಡ್ತಾರೆ. ಆಮೇಲೆ ಮುದ್ದೆ ಬಸ್ಸಾರು ಸೂಪರಾಗಿ ಮಾಡ್ತಾರೆ. ಅಡುಗೆಯಲ್ಲಿ ತುಂಬ ಚೆನ್ನಾಗಿ ಮಾಡ್ತಾರೆ ಸರ್ ಅಡುಗೆಯಲ್ಲಿ ಅಂತೂ. ಈಗ ನಾನೀಗ ತಿಳರ್ ಮಂಜು ಇಷ್ಟು ಸ್ಮಾರ್ಟಾಗಿ ಇಷ್ಟು ಟ್ರಿಮ್ಮಾಗಿ ಇರೋದಕ್ಕೆ ಕಾರಣ ನನ್ನ ಹೆಂಡ್ತಿ.
ಯಾಕಂದ್ರೆ ಅಷ್ಟು ಚೆನ್ನಾಗಿ ನೋಡ್ಕೊತಾರೆ ಅಡುಗೆ ವಿಚಾರದಲ್ಲಾಗಲಿ ಊಟದಲ್ಲಿ ಸ್ವಲ್ಪನೇ ಹೆಚ್ಚು ಕಮ್ಮಿ ತಿನ್ಬಿಟ್ರೆ ಮುಗೀತು ನನ್ನ ಕತೆ. ಊಟ ಚೆನ್ನಾಗಿ ಮಾಡಬೇಕು ಆಯಿತಾ ಹೇಳ್ತಾರೆ. ಇನ್ನೊಂದು ಇಟ್ಕೊಂಬಿಟ್ಟವ್ರೆ ಮನೇಲಿ ವೆಯ್ಟ್ ಮಿಷಿನ್ ಒಂದು ಇಟ್ಕೊಂಡವ್ರೆ, ತಿಂಗಳಿಗೆ ಒಂದ್ಸರಿ ಬನ್ರಿ ವೆಯ್ಟ್ ನೋಡೋಣ ಅಂತಾರೆ. ಹೋಗಿ ನಿಂತ್ಕೊಬೇಕು ವೆಯ್ಟು ದೇವರಾಣಿ ಬೇಕಾದ್ರೆ ತೋರಿಸ್ತೀನಿ ನೀವು ಬನ್ನಿ ನಮ್ಮ ಮನೆಗೆ ಬನ್ರಿ ನಿಂತ್ಕೊಂಡು ಮೂರು ಜನ ನಿಲ್ಲಿಸ್ತಾರೆ ಅವ್ರನ್ನ ಬಿಟ್ಬಿಡ್ತಾರೆ ಮಕ್ಕಳನ್ನ ನನ್ನ ನಿಲ್ಲಿಸ್ತಾರೆ. ಆ ವೆಯ್ಟ್ ಮಿಷಿನ್ ನಿಂತ್ಕೊಬೇಕು ನೋಡ್ತಾರೆ ಒಂದು ಎರಡು ಮೂರು ಕೆ ಜಿ ಕಡಿಮೆ ಇದ್ಬಿಟ್ರೆ ಮುಗೀತು ನನ್ನ ಕತೆ. ಬರೋ ತಿಂಗಳಲ್ಲಿ ನೀವು 75 ಕೆ ಜಿ ಆಗಿಲ್ಲ ಅಂದರೆ ನಿಮ್ಮ ಜೊತೆ ನಾನು ಮಾತಾಡೋದೇ ಇಲ್ಲ. ಇನ್ನೊಂದು ತಿಂಗಳ ಟೈಮ್ ನಿಂತಾರೆ ಆಮೇಲೆ ಕೊಡ್ತಾರೆ ಫುಡ್ ನೋಡಬೇಕು. ನಾನೇನು ಕೊಟ್ಟರು ಬೇಡ ಅನ್ನಬಾರ್ದು. ನಾನು ವೆಜಿಟೇಬಲ್ಸ್ ಚೆನ್ನಾಗಿ ತಿಂತೀನಿ ಗೊತ್ತಾ ಅವ್ರಿಗೆ, ವೆಜಿಟೇಬಲ್ಸ್ ತುಂಬ ತಿಂತೀನಿ. ವೆಜಿಟೇಬಲ್ಸ್ ಒಂದೊಂದು ವೆಜಿಟೇಬಲ್ಸ್ ಸಾಂಬಾರು ಮಾಡ್ತಾರೆ, ಎರಡು ಮೂರು ಥರ ತರಕಾರಿ ಹಾಕಿ ಸಾಂಬಾರು ಮಾಡ್ತಾರೆ. ಒಂದು 70% ನಾನೇ ತಿಂತೀನಿ ವೆಜಿಟೇಬಲ್ಸ್, ಅಷ್ಟು ನನಗೆ ಆಗ್ತಾ ಇರ್ತಾರೆ ವೆಜಿಟೇಬಲ್ಸ್ ಫ್ರೂಟ್ಸ್. ಆಮೇಲೆ ಮೊದಲೆಲ್ಲ ಈ ನನಗೆ ಹಾಲು ಅಂದರೆ ಭಾಳ ಇಷ್ಟ, ಹಾಲು ತುಪ್ಪ ಮೊಸರು ಭಾಳ ಇಷ್ಟ. ಈಗ ಸ್ವಲ್ಪ ಕಡಿಮೆ ಮಾಡಿದೆ ಅದು ಕೊಲೆಸ್ಟ್ರಾಲ್ ಅಂದ್ಬಿಟ್ಟು ಆಯಿತಾ. ಅದು ಅದರಲ್ಲಿ ನನಗೆ ಭಾಳನೇ ಗಟ್ಟಿ ಗಟ್ಟಿ ಮೊಸರು ಇಷ್ಟ ನನಗೆ. ಅವರು ಗಟ್ಟಿ ಮೊಸರು ನನಗೆ ರೆಡಿ ಮಾಡಿ ಅವ್ರು ಕೊಡ್ತಾರೆ. ಇದಕ್ಕಿನ್ನ ಇನ್ನೇನು ಬೇಕು ಸರ್, ಇಂಥ ಹೆಂಡತಿ ನಮಗೆ ಸಿಕ್ಕಿದ್ದಾರೆ ಎಲ್ಲದರಲ್ಲೂ ಚೆನ್ನಾಗಿ ನೋಡ್ಕೊತಾರೆ. ಓಕೆ ಸೂಪರ್ ಸರ್, ಒಂದು ಒಳ್ಳೆ ವೈಫ್ ಲೈಫಲ್ಲಿ ಟೆನ್ಷನ್ ಕೊಡದೇ ಇರೋಂಥ ವೈಫ್. ಆಮೇಲೆ ಇನ್ನೊಂದು ಹೇಳಬೇಕು, ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಬೆಲ್ ಐಕಾನ್ ಇರುತ್ತೆ ಅದನ್ನು ಒತ್ತಿ ವಿಡಿಯೋಸ್ ಅಪ್ಡೇಟ್ ಆಗ್ತಾ ಇರುತ್ತೆ ಅದನ್ನೆಲ್ಲ ನೋಡಿ ಎಂಜಾಯ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಜೈ ಹಿಂದ್, ಜೈ ಕರ್ನಾಟಕ. ಸ್ನೇಹಿತರೆ, ಕಲಾಮಾಧ್ಯಮದ ಎಲ್ಲ ಸಂದರ್ಶನಗಳನ್ನು ನೀವೀಗ ಓದಬಹುದು. www.kalamadhyama.com ಈ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಇಂಟರ್ವ್ಯೂಗಳನ್ನು ಓದಿ. ಓದುವ ಸಂಸ್ಕೃತಿ ಹೆಚ್ಚಾಗಲಿ. ಧನ್ಯವಾದ.